ನೀರಾವರಿ ಸಲಹಾ ಸಮಿತಿಯ ಅಧ್ಯಕ್ಷರಾಗಿ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಅವರು ಮಾಡಿದ ಸಾಧನೆ ಮರೆಯಲು ಅಸಾಧ್ಯ ಎಂದು ಬಿಜೆಪಿ ಜಿಲ್ಲಾ ಪ್ರಬುದ್ಧರ ಪ್ರಕೋಷ್ಟಕದ ಸಂಚಾಲಕ ಗುರುಲಿಂಗಪ್ಪ ಅಂಗಡಿ ಹೇಳಿದರು. ನಗರದಲ್ಲಿ ಮಾತನಾಡಿದ ಅವರು ಕಾರಜೋಳ ಅವರು ಜಲಸಂಪನ್ಮೂಲ ಸಚಿವರಾದ ಬಳಿಕ ಕಾಲುವೆಗೆ ನೀರು ಹರಿಸಿ ಎಂದು ಒತ್ತಾಯಿಸುವ ಅಪ್ರಮೇಯವೇ ಬಂದಿಲ್ಲ. ಕಾಂಗ್ರೆಸ್ ಅಧಿಕಾರದಲ್ಲಿ ನೀರು ನಿರ್ವಹಣೆ ವ್ಯವಸ್ಥೆಯಲ್ಲಿ ವ್ಯತ್ಯಯವಾಗಿತ್ತು, ಆದರೆ ಬಿಜೆಪಿ ಅವಧಿಯಲ್ಲಿ ಆ ಸಮಸ್ಯೆ ಮರುಕಳಿಸಿಲ್ಲ ಎಂದರು. ಬರೀ ಎರಡು ಮತಗಳ ಕೊರತೆಯನ್ನು ಸೋತ್ಯವಾಗ ಮುಂದೆ 5 ವರ್ಷದ ನಂತರ ಮತ್ತೆ ಅದು ಮಹಿಳೆ ಆಗಿ ಬಂದರಿಂದ ನನ್ನ ಹೆಂಡತಿ ನನ್ನ ಧರ್ಮಪತ್ನಿ ದಾನಮ್ಮ ಗುರುಲಿಂಗಪ್ಪ ಅಂಗಡಿಯವಳಿಗೆ ಅವಕಾಶ ಕೊಟ್ಟರು. ಜನ ನಾನು ಬಿಜೆಪಿಯಿಂದ ನನ್ನ ಹೆಂಡತಿ ಸ್ಪರ್ಧಿಸೋದ್ರಿಂದ 3500 ಮತಗಳ ಅಂತರವನ್ನು ಪಡೆದು ನನ್ನ ಹೆಂಡತಿ ಜಯಸೇಜ್ ಆಗಿ ಆರಿಸಿ ಬಂತು. ಅಂಥ ಸಂದರ್ಭದಲ್ಲಿ ಅದು 2015 ಇಸವಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನೀರು ನಿರ್ವಹಣಾ ವ್ಯವಸ್ಥೆಯ ಒಂದು ವೈಫಲ್ಯ, ಅಧಿಕಾರಿಗಳ ಕೊರತೆಯೋ ಸರ್ಕಾರದ ಕೊರತೆಯೋ ಅಥವಾ ಸಚಿವರ ನಿರ್ಲಕ್ಷ್ಯ ನನಗೆ ಗೊತ್ತಿಲ್ಲ. ಅವತ್ತಿನ ದಿನ ಡೆಡ್ ಸ್ಟೋರೇಜ್ ತೂಕ ಖಾಲಿಯಾಗಿ ನನ್ನ ಮತಕ್ಷೇತ್ರ ಅಂದರೆ ನನ್ನ ಹೆಂಡತಿಯ ಮತಕ್ಷೇತ್ರ ದಾನಮ್ಮ ಗುರುಲಿಂಗಪ್ಪ